ನೋಡಿ ಬಿಸಿ ಬಿಸಿ ಕಷಾಯ ರೆಡಿ ಇದನ್ನು ಕುಡಿದಂತೆ ಸೂಪರ್ ಆಗಿದೆ ಇದನ್ನು ವಾರಕ್ಕೆ ಒಂದು ಎರಡು ಸಲ ಮಾಡಿ ಕುಡಿಬಹುದು ಗಂಟಲ ನೋವು ಶೀತ ಕೆಮ್ಮು ಎಲ್ಲ ಇದ್ರೆ ಕಮ್ಮಿ ಆಗಬಹುದು ಹಾಯ್ ಫ್ರೆಂಡ್ಸ್ ಈಟನ್ ಫ್ಯಾಕ್ಟರಿಗೆ ಸ್ವಾಗತ ನಾನು ಮುರಳಿ ಭಟ್ ಪರ್ಲ ಮಳೆಗಾಲದಲ್ಲಿ ಶೀತ ಕೆಮ್ಮು ಎಲ್ಲ ಆಗಾಗ ಬರ್ತದೆ ಅದಕ್ಕೆ ಒಂದು ಸಕ್ಕತ್ತಾದ ಕಷಾಯ ಹೇಗೆ ಮಾಡೋದು ಅಂತ ನೋಡು ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಡು ಶುಂಠಿ ಇಷ್ಟು ಕರಿಮೆಣಸು ಅರ್ಧ ಚಮಚ ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಎರಡು ಚಮಚ ಸಕ್ಕರೆ ಹಾಗೆ ಅರ್ಧ ಲೀಟರ್ ಹಾಲು ಹಾಗೂ ಒಂದು ಗ್ಲಾಸ್ ನೀರು ಈಗ ಜೀರಿಗೆ ಕೊತ್ತಂಬರಿ ಕಾಳುಮೆಣಸು ಶುಂಠಿ ಇಷ್ಟು ಬಗೆಯನ್ನು ಈ ಕುಟ್ಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಹುಡಿ ಮಾಡಿಕೊಳ್ಳು ಇದು ನೈಸ್ ಆಗಿ ಹುಡಿ ಆಗಬೇಕು ಅಂತ ಇಲ್ಲ ಸ್ವಲ್ಪ ಜಜ್ಜಿಗೊಂಡ್ರೆ ಸಾಕು ನಾನಿಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ಕಷಾಯ ಮಾಡ್ತಾ ಇದ್ದೇನೆ ನೋಡಿ ಕರಿಮೆಣಸು ಕೊತ್ತಂಬರಿ ಎಲ್ಲ ಸ್ವಲ್ಪ ಹುಡಿ ಆಯಿತು ಇಷ್ಟಾದರೆ ಸಾಕು ಮೊದಲಿಗೆ ಹಾಲು ಹಾಕ್ತಾ ಇದ್ದೇನೆ ಇದರಲ್ಲಿ ಅರ್ಧ ಲೀಟರ್ ಹಾಲು ಉಂಟು ಅರ್ಧ ಲೀಟರ್ ಹಾಲಿಗೆ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ಈಗ ಎರಡು ಚಮಚ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಸಕ್ಕರೆ ಆಗದವರು ಬೆಲ್ಲವನ್ನು ಕೂಡ ಹಾಕಬಹುದು ಈಗ ಒಂದು ಚಿಟಿಕೆ ಅರಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಈಗ ಜಜ್ಜಿಟ್ಟ ಸಾಮಗ್ರಿಗಳನ್ನು ಹಾಕ್ತಾ ಇದ್ದೇನೆ ನಂತರ ಇದು ಚೆನ್ನಾಗಿ ಕುದಿಬೇಕು ಇದು ಕೆಮ್ಮಿಗೆ ಗಂಟಲು ನೋವಿಗೆಲ್ಲ ಬಹಳ ಒಳ್ಳೆಯದಾಗ್ತದೆ ಇದೀಗ ಕುದಿತವಂತು ಇನ್ನು ಗ್ಯಾಸ್ ಆಫ್ ಮಾಡು ಇನ್ನು ಈ ರೀತಿಯ ಒಂದು ಅರಿಪೆಯಲ್ಲಿ ಈ ರೀತಿಯಾಗಿ ಸೋಸಿಕೊಳ್ಳಿ ನೋಡಿ ಬಿಸಿ ಬಿಸಿ ಕಷಾಯ ರೆಡಿ ಕಷಾಯ ಈಗ ರೆಡಿ ಆಗಿದೆ ಇದನ್ನು ಕುಡಿದೋಣತೆ ಸೂಪರ್ ಆಗಿದೆ ಇದನ್ನು ವಾರಕ್ಕೆ ಒಂದು ಎರಡು ಸಲ ಮಾಡಿ ಕುಡಿಬಹುದು ಗಂಟಲು ನೋವು ಶೀತ ಕೆಮ್ಮು ಎಲ್ಲ ಇದ್ರೆ ಕಮ್ಮಿ ಆಗಬಹುದು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು